ಹಾಯ್ ಎವ್ರಿವನ್, ಎಲ್ಲ ವಿದ್ಯಾರ್ಥಿಗಳಿಗೆ ಎಸ್ ಎಸ್ ಬಿ ಸ್ಕಾಲರ್ಶಿಪ್ನ ಇಂಪಾರ್ಟೆಂಟ್ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ. ಚಾನಲ್ಗೆ ಸಬ್ಸ್ಕ್ರೈಬ್ ಅಲ್ಲಿ ಸಬ್ಸ್ಕ್ರೈಬ್ ಆಗ್ಬೋದು, ವೀಡಿಯೋ ಇಷ್ಟದಲ್ಲಿ ಲೈಕ್ ಮಾಡ್ಬೋದು. ಇಲ್ಲಿ 2022-23 ಸಾಲಿನ ಎಸ್ ಎಸ್ ಬಿ ಸ್ಕಾಲರ್ಶಿಪ್ದು ಅಪ್ಲಿಕೇಶನ್ ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕ್ಬೋದು. ಸದ್ಯಕ್ಕೆ ಡಿಸೆಂಬರ್ 31 ಕೊನೆ ದಿನಾಂಕ, ಎಕ್ಸ್ಟೆಂಡ್ ಮಾಡುವ ಸಾಧ್ಯತೆ ಹೆಚ್ಚಿದೆ. ಇನ್ನು ಕೂಡ ವಿದ್ಯಾರ್ಥಿಗಳು, ಹೊಸ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಬೇಕು. ಇಲ್ಲಿ ಮೇನಾಗಿ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ಕೋಬೇಕಾದ್ರೆ ಇಲ್ಲಿ ಸ್ಟೆಪ್ 1ನಲ್ಲಿ ವಿದ್ಯಾರ್ಥಿಗಳಿಗೆ ಮೇನಾಗಿ ಯು ಆರ್ ನಾಟ್ ರಿಜಿಸ್ಟರ್ಡ್ ಇನ್ ಕುಟುಂಬ ಪೋರ್ಟಲ್, ರಿಜಿಸ್ಟ್ರೇಷನ್ ಇನ್ ಕುಟುಂಬ ಪೋರ್ಟಲ್ ಇಸ್ ಮ್ಯಾಂಡೇಟ್ರಿ ಟು ಸಬ್ಮಿಟ್ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಎಸ್ ಎಸ್ ಬಿ, ಕ್ಲಿಕ್ ಹಿಯರ್ ಟು ಗೆಟ್ ರಿಜಿಸ್ಟರ್ಡ್ ಇನ್ ಕುಟುಂಬ ಪೋರ್ಟಲ್ ಅಂತ ಬರ್ತಾ ಇದೆ. ಇಲ್ಲಿ ವಿದ್ಯಾರ್ಥಿಗಳು ಕಳೆದ ವರ್ಷ ಯಾರ ವಿದ್ಯಾರ್ಥಿಗಳು ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ನ ಪಡ್ಕೊಂಡ್ರು ಆ ವಿದ್ಯಾರ್ಥಿಗಳಿಗೆ ಬಹುಶಃ ಈ ಥರ ಕೇಳ್ತಾರಲ್ಲ, ಈಗ ಈ ವರ್ಷ ಹೊಸದಾಗಿ ಅಪ್ಲೈ ಮಾಡ್ತಾರೋ ಎಲ್ಲ ವಿದ್ಯಾರ್ಥಿಗಳಿಗೆ ಈ ರೀತಿ ಬರ್ತೈತೆ. ನೀವು ಕಂಪಲ್ಸರಿ ಹೋಗಿ ಕುಟುಂಬ ಐಡಿ ಅಲ್ಲಿ ನೀವು ಇಲ್ಲಿ ಕೊಟ್ಟಿರೋ ಲಿಂಕ್ ಅಲ್ಲಿ ನೀವು ರಿಜಿಸ್ಟ್ರೇಷನ್ ಆಗಬೇಕಾಗುತ್ತೆ. ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಇದಕ್ಕೂ ಮ್ಯಾಂಡೇಟ್ರಿ ಅಂತ ಕೊಟ್ಟಿದ್ದಾರೆ, ಇದು ಮ್ಯಾಂಡೇಟ್ರಿ. ನಿಮಗೆ ಗೊತ್ತಿರೋ ಹಾಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಎಕ್ಸ್ಟೆಂಡ್ ಮಾಡಿದ್ದಾರೆ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ರೈತ ವಿದ್ಯಾನಿಧಿ ಕೊಡ್ತಾ ಇದೀವಿ ಅಂತ ಕೆಲವೊಂದು ವಿದ್ಯಾರ್ಥಿಗಳಿಗೆ ಅಂತ ಎಕ್ಸ್ಟೆಂಡ್ ಮಾಡಿದ್ದಾರೆ. ಈ ವರ್ಷ ನಿಮಗೆ ಗೊತ್ತಿರೋ ಹಾಗೆ ಎಲೆಕ್ಷನ್ ಇಯರ್ ಆಗಿರೋ ಕಾರಣ ಎಲ್ಲ ವಿದ್ಯಾರ್ಥಿಗಳಿಗೆ ಕೂಡ ಕೊಡುವ ಸಾಧ್ಯತೆ ಇದೆ. ಕೆಲವೊಂದು ವಿದ್ಯಾರ್ಥಿಗಳಿಗೆ ಹೇಳಿದ್ದಾರೆ ರೈತರು ವಿದ್ಯಾರ್ಥಿಗಳು ಸೇರಿ ಭೂರಹಿತ ವಿದ್ಯಾರ್ಥಿಗಳಿಗೆ ಕೂಡ, ಭೂರಹಿತ ರೈತ ವಿದ್ಯಾರ್ಥಿಗಳಿಗೆ ಕೂಡ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ. ಆ ಕಾರಣದಿಂದ ನೀವು ಕಂಪಲ್ಸರಿ ನೀವು ಇಲ್ಲಿ ರಿಜಿಸ್ಟ್ರೇಷನ್ ಆಗಬೇಕಾಗುತ್ತೆ. ಈ ರೀತಿ ನಿಮಗೆ ಫಸ್ಟ್ ಸ್ಟೆಪ್ಪಲ್ಲಿ ನಿಮಗೆ ಈ ರೀತಿ ಶೋ ಮಾಡುತ್ತೆ. ಇದು ಇವತ್ತಿನ ಇಂಪಾರ್ಟೆಂಟ್ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್.